ಈ ಪಾಪಿಯ ವಿಷಯ? ಮಹಾಪ್ರಭು, ಇವನು ತನ್ನ ಕಣ್ಮುಂದೆ 25 ಬಲಾತ್ಕಾರಗಳನ್ನು ಬೇರೆಯವರಿಂದ ಮಾಡಿಸಿ ಅದನ್ನು ನೋಡಿ ಛೇ ಆನಂದ ಪಡುವುದೇ ಇವನ ಕಾಯಕವಾಗಿದೆ. ಎಲ್ಲಾ ದುರ್ಮಾರ್ಗಿ ಕುದಿಯುವ ಮೇಳದ ರಸವನ್ನು ಇವನ ನವರಂಧ್ರಕ್ಕೂ ಬಿಡಿಸಿ ಇವನು ಪಡುವ ಚಿತ್ರಹಿಂಸೆಯನ್ನು ನಮ್ಮ ಕಿಂಕರರು ನೋಡಿ ಆನಂದ ಪಡಲಿ. ಎಡದೊಯ್ಯಿರಿ. ನಾನು ಸಿನಿಮಾದಲ್ಲಿ ಒಂದು 25 ರೇಪ್ ಮಾಡಿಸಿದ್ದೇನಲ್ಲಪ್ಪ, ಕಾಲಾಚೆ ಹೋಗು, ಹೋಗು, ಹತ್ರ ಹೋಗು. ಈ ರೇಪ್ ಸೀನ್ ಸ್ವಲ್ಪ ಜಾಸ್ತಿ ಮಾಡಿಸಿ ಸರ್, ಯಾಕೆಂದ್ರೆ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ಅನುಕೂಲ ಆಗುತ್ತೆ. ಅದನ್ನ ತೆಗಿಬೇಕಾದ್ರೆ ಯಾವ್ದು ಬ್ಲೂ ಫಿಲ್ಮ್ ಮಾಡ್ತಾನಲ್ಲ ಅವನ್ ಕರ್ಕೊಂಡ್ ಬನ್ನಿ. ಇಲ್ಲಿ ನೀವ್ ಮನೇಲಿ ಕುತ್ಕೊಂಡ್ ತೆಗಿರಿ, ಬರೀ ರೇಪನ್ ತೆಗಿಬೇಕಾದ್ರೆ ಯಾವ ಡೈರೆಕ್ಟರ್ ಬೇಕಾಗಿಲ್ಲ, ಗೊತ್ತಾಯ್ತಾ? ಮುದ್ದಾಡಲೆ ಏನಮ್ಮ ನಿನ್ನ ಹೆಸರು? ಅವನು ನಿನ್ನ ರೇಪ್ ಮಾಡ್ತಿರೋದು, ನೀನೇನಮ್ಮ ನಗ್ತಾ ಇದ್ಯಾ? ನಾನ್ಸೆನ್ಸ್, ಏನ್ ಶಿಕ್ಷಕ ಆದಿದ್ಯೋ? ಚಿತ್ರಗುಪ್ತರೇ, ಪ್ರಭು, ಈತನಾರು? ಇವನ ತಲೆಯ ಮೇಲೂ ಕಿರೀಟವಿದ್ದಂತೆ ಕಾಣುತ್ತಿದೆಯಲ್ಲ. ಈ ಪಾಪಿ ಚಲನಚಿತ್ರ ನಿರ್ದೇಶಕ. ಓಹೋ, ಇವನ ತಪ್ಪುಗಳನ್ನು ಎಣಿಸುವುದಕ್ಕಿಂತ ತೂಕ ಮಾಡುವುದೇ ಲೇಸು ಪ್ರಭು. ಅದಿರಲಿ ಚಿತ್ರಗುಪ್ತರೇ, ಇವನ ಕಿರೀಟವನ್ನು ಒಮ್ಮೆ ನಾವು ಧರಿಸಿ ನೋಡೋಣವೇ. ಸ್ಟಾರ್ಟ್ ಕ್ಯಾಮರಾ, ಆಕ್ಷನ್! ನೋಡಿದ್ರೆ ಮಾಧುರಿ ದೀಕ್ಷಿತ್, ಸಿಂಗ್ ಪಾಡ್ ನೋಡಿದ್ರೆ ಶ್ರೀದೇವಿ, ನೋಡಿದ್ರೆ ಜೂಯಿ ಚಾವ್ಲಾ, ಊರ್ಬಿಸಿಲಲ್ಲಿ ನೋಡಿದ್ರೆ ಊರ್ ಬಿಡ. ಹೂವಲ್ಲಮ್ಮ, ಫಟಾಫಟ ನೋಡ್ಸಲ್ಲಿ ನಿನ್ನ ಮುಂದೆ ತಂದ್ಬಿಡ್ತೀನಿ, ಏನತ್ಯ? ಹಲೋ ಯಮ್ಮ, ಇದೆಲ್ಲ ನಮ್ಮ ಹತ್ರ ಬೇಡ, ನಾವೆಷ್ಟು ಆಟಗಳು ಆಡಿದೀವಿ ಅಂತ ಈ ತಗಡ್ಗಳನ್ನ ಕೇಳು. ಯಾಕಣ್ಣ, ಆ ಕ್ಯಾಪ್ ಇರೋ ಬಲ ನಿನ್ ಯಮನ್ ಕಿರೀಟಕ್ಕೂ ಇಲ್ಲ, ತಿಳ್ಕೋ. ಎಷ್ಟೊಂದು ಕೊಬ್ಬು ನಿನಗೆ! ಮತ್ತಿನೇನು ಕುಳ್ಚಾರ್ತಿನೋ, ನಿಮ್ಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ನರಲೋಕ ಜನ ನಮಗಿನ ಎಷ್ಟು ಕೊಬ್ಬಿರ್ಬೇಕು. ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡು, ಇಲ್ಲವಾದರೆ ಇನ್ನೇನ್ ಕಿತ್ಕೊಂತೀಯ? ಇದ್ದಿದ್ದೊಂದು ಕಿತ್ಕೊಂಡ್ಬಿಟ್ಟಿದ್ದೀರಾ? ಏನಂದ ನನ್ ಪ್ರಾಣನ? ಅದು ನಿನ್ನ ಹಣೆ ಬರಹ. ನನ್ನ ಬರ ಏನಾರ ಇರ್ಲಿ, ನಿಂದೇನೇ ಹಣೆ ಬರ ಯಮಧರ್ಮ. ಏನದು? ಅಲ್ಲ, ಶತಮಾನದಿಂದ ಅದೇ ಓಲ್ಡ್ ಮಾಡ್ಲು ಕೋಣದ ಮೇಲೆ ಕೂತ್ಕೊಂಡ್ ಬರ್ತೇಲೆ, ಸ್ವಲ್ಪನಾದ್ರೂ ಇಂಪ್ರೂವ್ಮೆಂಟ್ ಬೇಡ? ಹೋಗ್ಲಿ, ಆ ಕೋಣನಾದ್ರೂ ಏನಯ್ಯ ತಪ್ಪು ಮಾಡಿದೆ? ದಿವಸ ಇಷ್ಟೊಡ್ ಬಾಡಿ ಬಾರನ್ ಅದ್ರ ಮೇಲೆ ಹಾಕ್ತಿಯಲ್ಲ, ಅದ್ರ ಗತಿ ಏನು? ಅದು ಕೋಣವಲ್ಲ, ನನ್ನ ವಾಹನ. ಅಳಿಯಲ್ಲ ಮಗಳ ಗಂಡ, ಎರಡು ಒಂದೇ. ಈ ನಿನ್ನ ಆಟವೆಲ್ಲ ನಮ್ಮ ಲೋಕದಲ್ಲಿ ನಡೆಯುವುದಿಲ್ಲ. ಯೋ ಚಿತ್ರಗುಪ್ತ, ನಂದೆಲ್ಲಿ ಇಡ್ಲಿ ಅಂತ ಮಧ್ಯ ಬರ್ತಲ್ಲಯ್ಯ, ಸ್ವಲ್ಪ ಮುಚ್ಕೊಂಡು ಕೂತ್ಕೊಂತ್ಯಾ? ಯೋ ಕೋಣಪ್ಪ, ನಿನಗಾದ್ರೂ ಆ ಯಮನ್ ಹೊತ್ಕೊಂಡು ಹೊತ್ಕೊಂಡು ಬೇಜಾರಾಗ್ಲಿಲ್ವಾ? ಏನಯ್ಯ ಕೋಣಪ್ಪ? ಧರ್ಮ ಯಮ ಧರ್ಮ. ನೀನ್ ಜಂಬ ಕುಚ್ಕೋಬೇಡ, ಆ ಕೋಣ ನನ್ನ ಹತ್ರ ಏನ್ ಹೇಳ್ತು ಗೊತ್ತಾ? ಅಯ್ಯ ಮಾನವ, ನನ್ನ ಯಮಧರ್ಮದಿಂದ ಬಿಡ್ಸಯ್ಯ ನನ್ ಬೇಡ್ಕೊಂತು. ಅಯ್ಯ ಯಮಧರ್ಮ, ನಿನ್ಗೊಂಚೂರಾದ್ರೂ ಬುದ್ಧಿ ಇದೆಯೇನಯ್ಯ? ನಮಗೆ ಬುದ್ಧಿ ಇಲ್ಲವೇ? ಇದ್ದಿದ್ರೆ ನೀನ್ ಯಾಕೆ ಹೀಗಿರ್ತಿದ್ದೆ? ನಾನು ಹೇಳ್ತೀನಿ, ನಮ್ ತಾಯಲ್ಲೇ ನೀನ್ ಖಂಡಿತ ಉದ್ದಾರ ಆಗಲ್ಲ. ಕಾರಣ? ಅಲ್ಲಯ್ಯ, ಕ್ಷಣ ಕ್ಷಣಕ್ಕೂ ಮಾಡಲ್ ಚೇಂಜ್ ಆಗ್ತಿರೋ ಕಂಪ್ಯೂಟರ್ ಯುಗದಲ್ಲಿ ನೀನ್ ಅದೇ ಹಳೆಯ ಕೋಣದ ಮೇಲೆ ಕೂತ್ಕೊಂಡ್ ಬರ್ತಿಯಲ್ಲಯ್ಯ, ತೂತು ನನಗೆ ನೋಡಕ್ ನಾಚಿ ಆಗ್ತಿದೆ ಕಣಯ್ಯ. ಮಾತು ಮಾತಿಗೂ ಮಾತು ಮಾತಿಗೂ ನನ್ನನ್ನು ಅಯ್ಯ ಅಯ್ಯ ಏನೇಕೆ ಕೂಗುತ್ತಿರುವೆ? ಅಯ್ಯ ಎಂದ್ರೆ ಸ್ವರ್ಗ, ಎಲ್ಲವೂ ಅಂದ್ರೆ ನರಕವಯ್ಯ, ಇದು ನಿನಗೆ ತಿಳಿಯದೇನಯ್ಯ? ಹ್ಮ್, ಕೂತಲ್ಲೇ ಕೂತ್ಕೊಂಡು ಬೇರೂರಿದ್ರೆ ನಿನಗೆಲ್ಲ ಗೊತ್ತಾಗುತ್ತೆ. ಒಂದ್ಸರಿ ಭೂಲೋಕಕ್ಕೆ ಬಂದು ನೋಡಯ್ಯ, ಸ್ವಲ್ಪ ಬುದ್ಧಿನಾರೋ ಬರುತ್ತೆ ನಿನಗೆ. ನಮ್ಮ ಕಾಯಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದು ಪ್ರೇತಾತ್ಮದಂತೆ ತಿರುಗುವುದೇ ಅಸಂಭವ. ಓಹೋ, ನಿನ್ನೊಬ್ನಿಗೆ ಏನ್ ಕಾಯಕ ಇರೋದು? ಈ ಲೋಕದಲ್ಲಿ ಇನ್ಯಾರಿಗೂ ಇಲ್ವಾ? ಅಲ್ಲಯ್ಯ, ಆ ಶಿವ ಪಾರ್ವತಿ ಎಷ್ಟೇ ಕೆಲಸ ಇದ್ರು ಶಿವರಾತ್ರಿ ದಿವಸ ಭೂಲೋಕಕ್ಕೆ ಬಂದು ಭಕ್ತರಿಂದ ಭಕ್ತಿ ಸ್ವೀಕರಿಸಿ ಆಶೀರ್ವಾದ ಮಾಡ್ಬಿಟ್ಟು ಹೋಗ್ತಾರೆ. ಆ ಬ್ರಹ್ಮ ವಿಷ್ಣು ಅಂತೂ ಜಾತ್ರೆ ಹಬ್ಬದ ಹೆಸರಲ್ಲಿ ಆವಾಗ ಬಂದು ಹೋಗ್ತಾನೆ ಇರ್ತಾರೆ. ಅದಿರ್ಲಿ, ನಿನ್ನೆ ಮುಂದೆ ನಿಮ್ಮುಂದ ಹುಟ್ಟಿದ ಸಣ್ಣ ಹುಡುಗ ಬಚ್ಚ, ಅವನು ಭೂಲೋಕಕ್ಕೆ ಆವಾಗ ಆವಾಗ ತನ್ನ ತಂದೆ ಹೆಸರಿಟ್ಕೊಂಡು ಬಂದು ಹೋಗ್ತಾನೆ ಇರ್ತಾನಪ್ಪ. ತಂದೆ ಹೆಸರೇ? ಅದೇನಯ್ಯ, ಅವನ ಹೆಸರು ವಿಘ್ನ, ತಂದೆ ಹೆಸರು ಈಶ್ವರ, ಎರಡು ಹೆಸರು ವಿಘ್ನೇಶ್ವರ ಅಲ್ವಾ? ನಮ್ ಲೋಕದಲ್ಲಿ ವಿಘ್ನೇಶ್ವರನ್ ಕೂಡಿಸಿದ್ರೆ ಸಾಕು, ಆ ಸೂಪರ್ ಫಿಗರ್, ಸೂಪರ್ ಡ್ರೆಸ್ ಹಾಕೊಂಡು ತಟ್ಟೆಲ್ ಕಡ್ ಬಿಡ್ಕೊಂಡು ಬರ್ತಾ ಇದ್ರೆ ಮಜನೆ ಬೇರೆ ಬಿಡು. ಆರ್ಕೆಸ್ಟ್ರದವರಿಗೆ, ಹರಿಕತೆ ದಾಸರಿಗೆ, ಪೆಂಡಾಲ್ ನವರಿಗೆ ಹಣ ಸುಗ್ಗಿಯೋ ಸುಗ್ಗಿ. ಅದಕ್ಕೆ ಬೀದಿ 4 ಗಣೇಶನ್ ದೇವಸ್ಥಾನ ಆಗಿರೋದು.
ದೇವಸ್ಥಾನ ಅನ್ನೋದ್ರ ಜ್ಞಾಪಕ ಬಂತು ನೋಡು. ಇಡೀ ಭೂಲೋಕ ಹುಡುಕಿದ್ರು ನಿಂದು ಒಂದೇ ಒಂದು ದೇವಸ್ಥಾನ ಆದ್ರೂ ಇದೆಯಾ? ಇಲ್ಲವೇ. ನೀನು ಅಂದ್ರೆ ಸಾವು, ಸಾವು ಅಂದ್ರೆ ಯಮ. ನಿಂದ್ಯಾವನೆಯ ದೇವಸ್ಥಾನ ಕಟ್ತಾನೆ? ಆ ತಂದೆ ಜಟಾಧರ ಹೇಳಿದಂತೆ ನಾವು ನಮ್ಮ ಕಾಯಕವನ್ನು ನಿರ್ವಹಿಸುತ್ತಿದ್ದೇವೆ. ಇದರಲ್ಲಿ ನಮ್ಮ ತಪ್ಪೇನೂ ಇಲ್ಲ. ಅದ್ಯಾವನ ಗಯ ಗೊತ್ತು? ವಿಷಯ ಭೂಲೋಕದ ಮಾನವರಿಗೆ ತಿಳಿಯದೆ ಇದನ್ನು ತಿಳಿಸುವ ಬಗೆ ಹೇಗೆ? ಇಲ್ನೋಡಿ ಅಮ್ಮ, ಪ್ರಚಾರಕ್ಕೆ ಅಂತ ಹೇಳಿ ಪೇಪರ್ ಇದೆ, ಆಕಾಶವಾಣಿ ಇದೆ, ಟಿವಿ ಇದೆ, ಸಿನಿಮಾ ಇದೆ. ಹಾಗಿದ್ದರೆ ಪತ್ರಿಕೆಯಲ್ಲಿ ಪ್ರಚಾರ ಮಾಡೋಣ. ನಮ್ಮಲ್ಲಿ ಒಬ್ರು ಪೇಪರ್ ತಗೊಂಡ್ರೆ 20 ಜನ ಓದ್ತಾರೆ. ನಿನ್ ಪ್ರಚಾರ ಇರೋ ಪೇಜ್ ಯಾರು ಹೋಗ್ಬಿಟ್ರೆ ಮುಂದೆ ಯಾರು ಓದ್ತಾರೆ? ಆಕಾಶವಾಣಿ, ಆಕಾಶವಾಣಿ ಔಟ್ ಆಫ್ ಫ್ಯಾಷನ್. ಹಾಗಾದ್ರೆ ದೂರದರ್ಶನ, ಜಿ ಟಿವಿ, ಎಂ ಟಿವಿ, ಪಿ ಟಿವಿ ಅಲ್ಲಿ ಅದೇನೇನೋ ಬರ್ತಿರ್ಬೇಕಾದ್ರೆ ನಿಂದ್ಯಾರೇ ನೋಡ್ತಾರೆ? ನಿರ್ದೇಶಕ, ಹಾಗಿದ್ದರೆ ನನ್ನ ಬಗ್ಗೆ ಒಂದು ಒಳ್ಳೆಯ ಸಿನಿಮಾ ಮಾಡೋಣ. ನಮ್ಮ ಸಿನಿಮಾದಲ್ಲಿ ಹೈದರಾಬಾದ್ ಇಂದ, ಮಡ್ರಾಸ್ ಇಂದ, ಬಾಂಬೆ ಇಂದ ನಾಯಕಿಯರನ್ನು ಕರೆಸಿದ್ದಾರೆ. ಆದ್ರೆ ನಿಮ್ಮ ಲೋಕದಿಂದ ಇಷ್ಟುವರೆಗೆ ಯಾರನ್ನು ಕರೆಸಿಲ್ಲ ನೋಡು. ರಂಬೆ ಊರಶಿ ಮೇನಕೆಯರಿಗಿಂತ ನಾಯಕಿಯರು ಬೇಕಾ? ಇಲ್ ನೋಡು ಅಮ್ಮ, ಅವರನ್ನ ನಂಗೆ ಪರಿಚಯ ಮಾಡಿಸೋ ಭಾರ ನಿಂದು, ಡೀಲಿಂಗ್ ನಂದು. ಲೈಫ್ ಅಲ್ಲಿ ಎಂತೆಂತ ಡೀಲಿಂಗ್ ಮಾಡಿದೀನಿ ಗೊತ್ತಾ? ಅಯ್ಯೋ ಅಮ್ಮ, ಭೂಲೋಕದಲ್ಲಿ ನೋಡು. ಸ್ವಲ್ಪ ಲೇಟ್ ಆದ್ರೆ ನನ್ನ ಹೇಳ ಸುಟ್ಟಾಕ್ಬಿಡ್ತಾರೆ. ಬೇಗ ಬೇಗ ರಂಬೆ ಊರಿಸಿ ಮೇನಕೆಯರ್ ಪರಿಚಯಿಸಪ್ಪ. ನಿರ್ದೇಶಕ, ಇಂದ್ರಲೋಕವನ್ನು ಮಾತ್ರ ನಾನು ನಿನಗೆ ತೋರಿಸುತ್ತೇನೆ, ನಾನು ಮಾತ್ರ ಅಲ್ಲಿಗೆ ಬರುವುದಿಲ್ಲ. ನಾನು ನೋಡ್ಕೊತೀನಿ. ಡೋಂಟ್ ವರಿ, ನಾನು ಡೀಲ್ ಮಾಡ್ಕೊಂತೀನಿ, ನೀನು ಹೋಗು. ಓಕೆ, ಎಲ್ಲಿ ರಂಬ? ರಂಬ ಗುರುಜಿ, ನಿನಕ ರಂಬ, ರಂಬ ಊರ್ವಶಿ ನಿನಕ. ಬ್ಯೂಟಿಫುಲ್, ಬ್ಯೂಟಿಫುಲ್. ಭೂಲೋಕದ ಕನಸಿನ ಕನ್ಯೆಯರು, ದೇವಲೋಕದ ಸುಂದರಿಯರು ಇವತ್ತು ನನ್ನ ಕೈಯಲ್ಲಿ. ಅಮ್ಮ, ಯಾರು ಮನವ? ಯಾರು ನೀನು? ಮೇನಕ. ಏನು ಮನವ, ಯಾರು ನೀನು? ಊರ್ವಶಿ. ಯಾರು, ಯಾರು ನೀನು? ಬ್ರಹ್ಮ ವಿಷ್ಣು ಮಹೇಶ್ವರರು ನಿಮಗೆ ಏನು ಹೇಳಿ ಕಲಿಸಿದ್ದಾರೆ ಗೊತ್ತಾ? ಏನೇನು? ಬನ್ನಿ, ಎತ್ತರ ಬನ್ನಿ. ಕಮ್ ಕಮ್ ಕ್ಲೋಸ್. ಪಿತಾಯವನ್ನು ಮೂವರಿಗೂ ರೀಲ್ ರೀಲ್ ರಂಬೆ ಮೆನಕ ಊರ್ವಶಿ ಡೀಲ್ 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 ರಂಬೆ ಊರ್ವಶಿ ಮೆನಕೆ ಡೀಲ್ 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 ಅಯ್ಯೋ ರಾಮ, ನಿನ್ನಂತ ಬುದ್ಧಿವಂತನ ಕರ್ಕೊಳ್ಳೋ ಬದಲು ಬುದ್ಧು ನನ್ನ ಮಕ್ಕಳು ಅದು ಕರ್ಕೊಳ್ಬಾರ್ದಾಗಿತ್ತ? ಅಲ್ಲಯ್ಯ, ಸಾಯೋದ್ ಸತ್ತೆ, ನನ್ನ ಸಿನಿಮಾನಾದ್ರೂ ಮುಗಿಸತ್ತಿದ್ರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತಿತ್ತು, ನನ್ನ ಮನಸ್ಸಿಗೂ ಸಮಾಧಾನ ಸಿಕ್ತಿತ್ತಲ್ಲಯ್ಯ. ಮಗಳಿಗೆ ಇನ್ನೇನೋ ಕಾಟ ಅಂತೆ, ತಿರುಪ್ತಿ ತಿಮ್ಮಪ್ಪನ ಪಾದ ಹಿಡ್ಕೊಳಕ್ ಹೋಗಿರ ಇವ್ರ ತಾಯಿ ಇನ್ನೂ ಬಂದಿಲ್ಲ ಅಂತ ನಾವ್ ಒದಾಡ್ತಾ ಇದ್ರೆ ಹೋಗ್ಬಿಟ್ಯಾ? ನನ್ಗೆ ಜೊತೆ ಮಾಡಿ ಹೋಗ್ಬಿಟ್ಯಾ? This program is sponsored by ಬ್ರಹ್ಮ ವಿಷ್ಣು ಮಹೇಶ್ವರ. ಯೋ, ಇವನೊಂದು ದೊಡ್ಡ ಗೋಳ ಆಯ್ತಲ್ಲಪ್ಪ, ಸಂತೋಷವಾಗಿದ್ರು ಅಳ್ತಾನೆ, ಅಳ್ತಾ ಇದ್ರು ನಗ್ತಾನೆ, ನಮ್ ತಾಯಿ ಸತ್ತವಳು ಬಡಪ್ಪ ಇವನ್ ಗೋಳು. ಸರಿಟ್ರೆ, ನೀನು ಮೇಲೆ ಎಲ್ಲಿರ್ತೀಯ ಅಂತ ನನ್ಗೆ ಹೇಳುವುದು, ಯಾಕೆಂದ್ರೆ ಅಲ್ಲಿ 2-3 ಲೋಕ ಇದೆ, ಸರಿಯಾದ ಅಡ್ರೆಸ್ ಕೊಟ್ರೆ ನಾನು ಬಂದ್ಬಿಡ್ತೀನಿ. ಏ ಗಾಂಧಿ, ಎತ್ತಾಕೊಂಡ್ರು ನನ್ನ ಮಗನ 15 ಲಕ್ಷ ರೂಪಾಯಿ ಬರ್ಬೇಕು. ಅವ್ನು ಇವನಿಗೊಂದು ಗತಿ ಮಾಡ್ದ, ಇವ್ನು ನಮ್ಗೊಂದು ಗತಿ ಮಾಡ್ದ, ಅವ್ನು ಎತ್ತಾಕೊಂಡ್ರು. ಪಾಪಿಗಳ, ಬದುಕಂತೂ ನೆಮ್ಮದಿಯಾಗಿ ಬಿಡ್ಲಿಲ್ಲ, ಸಾಯಕ್ಕಾದ್ರೂ ಬಿಡ್ರು. ದಿಸ್ ಪ್ರೋಗ್ರಾಮ್ ಇಸ್ ಸ್ಪಾನ್ಸರ್ಡ್ ಬೈ
ಯಮ. ಹಲೋ ಏರ್ಪೋರ್ಟ್. ಹಲೋ, ಐ ಆಮ್ ಸ್ಪೀಕಿಂಗ್ ಜೇಮ್ಸ್ ಬಾಂಡ್ ಅಲ್ಲೂ ಡಕ್ಲ ಇವನ್ ಸಾಬ್. ಯಮ, ಐ ಆಮ್ ಕಮಿಂಗ್, ಪ್ಲೀಸ್ ಒನ್ ಸೀಟ್ ರಿಸರ್ವ್ ಫಾರ್ ಮೀ ಯಮ. ಪಡ್ಕೋ ವಾಣಿ ಅಮ್ಮ. ಅಣ್ಣ ನನ್ಗೆ ಕೆಲಸ ಕೊಡುತ್ತಾನು, ನೀನೆ ಸಾಯ್ತಿದ್ ನನಗೆ ರಕ್ತ ಕೊಟ್ಟು ಬದುಕ್ತಾನು ನೀನೆ ಅಲ್ಲ. ಏನಾಯ್ತು ಚಿತ್ರಗುಪ್ತರೆ? ಆಗಬಾರ್ದಾಯ್ತು, ಆಗಬಾರ್ದಾಯ್ತು. ಅಂದ್ರೆ ಆ ನಿರ್ದೇಶಕ ನಿಮ್ಮ ಬಗ್ಗೆ ಚಿತ್ರ ಮಾಡುತ್ತೇನೆಂದು ನಿಮಗೆ ಆಸೆ ಹುಟ್ಟಿಸಿ ಆ ರಂಬೆ ಊರಿಸಿ ಬೇರಿಕೆರೆಯನ್ನು ನಿಮ್ಮಿಂದಲೇ ಪಡ್ಕೊಂಡು ಅವರಿಗೆ ನಾಯಕಿಯರಾಗುತ್ತೇನೆಂಬ ಆಸೆಯನ್ನು ಹುಟ್ಟಿಸಿ ನಮಗರಿಯದೆ ಆ ಮೂಲಕ ಕರೆದೊಯ್ದಿದ್ದಾನೆ ಪ್ರಭು. ದುರ್ಭಾಗಿ, ಎಂತಹ ಕಾರ್ಯವನ್ನಿಸಿದ್ದಾನೆ. ಅಂದು ಅವನು ಮಾತನಾಡುವಾಗಲೇ ನನಗೆ ಅನುಮಾನವಿತ್ತು. ನನ್ನ ಮಾತು ಎಲ್ಲಿ ಕೇಳಿದಿರಿ ನೀವು? ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವುದನ್ನು ಬಿಟ್ಟು ಮುಂದೇನು ಮಾಡಬೇಕೆಂಬುದನ್ನು ತಿಳಿಸಿ. ಆ ಪರಶಿವನಿಗೆ ತಿಳಿದರೆ ನಮ್ಮ ಗತಿಯೇನು? ಅಯ್ಯೋ, ಈ ವಿಷಯ ಪರಶಿವನಿಗೆ ತಿಳಿಯಕೂಡದು. ಚಿತ್ರಗುಪ್ತರೇ, ನಾವು ಈಗಿಂದೀಗಲೇ ಭೂಲೋಕಕ್ಕೆ ತೆರಳಿ ಆ ರಂಭ ಮೇನಕೆ ಊರ್ವಶಿಯರನ್ನು ಕರೆದು ತರೋಣವೇ? ಆಹಾ, ತೊರೆ ಮಾಡಿ, ತೊರೆ ಮಾಡಿ. ಜೈ ಭೂಲೋಕ. ಥ್ಯಾಂಕ್ ಯು ವೆರಿ ಮಚ್, ರೊಂಬ ನನ್ರಿ ಸರ್. ಚಾಲಾ ಸಂತೋಷ ಮಂಡಿ. ಛತ್ರಿ ನನ್ ಮಗ ಮಚ್ಚಿ ಕನ್ನಡ ಕಲ್ಸು ಅಂದ್ರೆ ಎಲ್ಲ ಭಾಷೆ ಕಲ್ಸಿಬಿಡ್ತಾನಲ್ಲಪ್ಪ. ಯಾಕೆ ಹೀರೋಯಿನ್ ಮಾಡ್ದಲ್ಲ ಅದಕ್ಕ? ಹೌದು, ನಾವ್ ಯಾವತ್ತು ಹೀರೋಯಿನ್ ಆಗೋ ಆಸೆನ ಕನಸಿನಲ್ಲೂ ಕಂಡಿರ್ಲಿಲ್ಲ. ಎಲ್ಲ ವಿಧಿ ಬರಹ. ಅದು ವಿಧಿ ಬರಹ ಅಲ್ಲ, ನಿಮ್ಮ ಬರಹ. ಏನಾಗ್ಬೇಕು ಅದಾಗ್ಲೇಬೇಕಲ್ಲ. ಯಾವುದೇ ಕಾರಣಕ್ಕೂ ನಮ್ಮನ್ನ ತಿರುಗಿ ಆ ದೇವಲೋಕಕ್ಕೆ ಕಳಿಸಲ್ಲ ತಾನೆ? ಏ, ನಾನಿರೋ ತನಕ ಅದಾಗಲ್ಲ ಬಿಡಿ. ನಿಜ ಹೇಳ್ತೀನಿ ಡೈರೆಕ್ಟರ್, ಈ ಲೋಕದ ಸುಖದ ಮುಂದೆ ಆ ಲೋಕದ ಸುಖ ನಿಲ್ ಬ್ಯಾಲೆನ್ಸ್. ಯಾವ ಕಾರಣಕ್ಕೂ ಮತ್ತೆ ಆ ದೇವಲೋಕ ಕಳಿಸಲ್ಲ ಅಂತ ಭಾಷೆ ಕೊಡಿ. ಎಷ್ಟು ಸರಿ ಅಂತ ಭಾಷೆ ಕೊಡೋದು? ಈಗ ನೀವು ಭಾಷೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾವು ಶೂಟಿಂಗ್ ಬರೋದೇ ಇಲ್ಲ. ಯಾವನ ಸಿನಿಮಾದನ್ನೇ ಬತ್ತಿ ಇಟ್ಬಿಟ್ಟಿದಾನಲ್ಲಪ್ಪ. ಹಾಗೇನಾರಾಗಿ ಪಿಕ್ಚರ್ ಅರ್ಧಕ್ಕೆ ನಿಂತ್ಬಿಟ್ರೆ ನಾನು ಪ್ರೊಡ್ಯೂಸರು ಗೋವಿಂದ. ಏನ್ ಸರ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಭಾಷೆ ಕೊಡಿ, ನಾವೆಲ್ಲೋ ಹೋಗ್ಬೇಕು. ಎಲ್ಲಿಗೆ? ರಾತ್ರಿ ಫೈನಾನ್ಶಿಯರ್ ಕತೆ ಹೇಳ್ತೀನಿ ಅಂತ ಹೇಳಿದ್ದಾರೆ, ನಾವ್ ಅಲ್ಲಿಗೆ ಹೋಗ್ಬೇಕು. ಬೇಗ ಭಾಷೆ ಕೊಡಿ. ಭಾಷೆ ಕೊಡಿ ಸರ್, ಭಾಷೆ ಕೊಡಿ, ಭಾಷೆ ಕೊಡಿ. ಓಕೆ, ಪ್ರಾಮಿಸ್. ಥ್ಯಾಂಕ್ ಯು. ನಾವ್ ಕಷ್ಟಪಟ್ಟು ಹೀರೋಯಿನ್ ಗಳನ್ನ ತಯಾರು ಮಾಡೋದು, ಇವ್ ರಾತ್ರಿ ಕೂಡ್ಸ್ಕೊಂಡು ಕತೆ ಹೇಳೋದು. ಸರ್, ನಿನ್ನೆ 1800, ಇವತ್ತಿನ ಸೇರಿ 4000 ಸರ್. ಹೌದಾ? ಏ ಪ್ರೊಡಕ್ಷನ್ ಮ್ಯಾನೇಜರ್, ಧರ್ಮ ಯಮ ಧರ್ಮ. ಸರ್, ಬೇಡ, ನಾಳೆ ಕೊಟ್ಟಾಯ್ತು, ಶೂಟಿಂಗ್ ಮಾಡಿ ಬನ್ನಿ ಸರ್. ಮೊದ್ಲೇ ಶೂಟಿಂಗ್ ಇದೆ, ಸಾಯ್ತಾ ಇದೀವಿ, ಬನ್ನಿ ಸರ್, ಶೂಟಿಂಗ್ ಮಾಡಿ. ಅಯ್ಯೋ, ಅಲ್ಲೇ ನಿಂತ್ಕೊಳ್ಳಯ್ಯ, ವೀರ ಸ್ವರ್ಗ ಪ್ರಾಪ್ತಿರಷ್ಟು. ಅಯ್ಯೋ, ನಿನ್ ಮನೆ ಕಾಯೋಗ, 25 ಲಕ್ಷ ಕ್ಯಾಮ್ರಾ ಇದು, ಆ ಕಡೆ ಹೋಗು. ಹನುಮಾನವ ಎತ್ತಮಾಯವಾದ ನಿರ್ದೇಶಕ, ನಿರ್ದೇಶಕ. ಅಲ್ರಯ್ಯ, ಇಷ್ಟು ದಿವಸ ಡ್ರಾಮಾ ಡ್ರೆಸ್ ಹಾಕೊಂಡು ಫೋಟೋ ತೆಗೆಸ್ಕೊಂಡು ಬರ್ತಾ ಇದ್ರು ಸಿನಿಮಾದಲ್ಲಿ ಚಾನ್ಸ್ ಕೇಳಕ್ಕೆ, ನೀವು ಡ್ರೆಸ್ ಹಾಕೊಂಡೇ ಬಂದಿದ್ದೀರಲ್ಲ, ನಿಮ್ಗೇನು ತಲೆಗೆಲ್ಲ ಕೆಟ್ಟಿದ್ಯಾ? ಧರ್ಮ ಯಮ ಧರ್ಮ ಎತ್ತಮಾಯವಾದ. ಯಮರಾಜ, ಅವರೆಲ್ಲರೂ ಆಯುಧಗಳನ್ನು ಹಿಡಿದುಕೊಂಡು ನಮ್ಮ ಹತ್ರ ಬರುವುದನ್ನು ನೋಡಿದರೆ ಏನೋ ಅನಾಹುತ ಕಾದಿದೆ ಪ್ರಭು. ಧರ್ಮ ಯಮ ಧರ್ಮ, ಓಡಿ ಪ್ರಭು, ಓಡಿ ಜೋಡ್.